ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದೊಳಗೆ ಹನ್ನೊಂದನೇ ಅಧ್ಯಾಯ ಜೀವಕೋಶ ರಚನೆ ಮತ್ತು ಕಾರ್ಯಗಳ ಕುರಿತಾಗಿ ಏನು ಮಾಡೋಣ ಇವತ್ತಿನ ದಿವಸ ಅಭ್ಯಾಸ ಮಾಡೋಣ ಪ್ರಸ್ತುತ ಪಡಿಸ್ತಾ ಇರುವವರು ಎಸ್ ಬಿ ಇಸ್ರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಬೀಳಿಗೆ ಕ್ರಾಸ್ ಸ್ನೇಹಿತರೆ ಈಗಾಗಲೇ ನಾವು ಕೆಳಗಿನ ತರಗತಿ ಒಳಗೆ ಜೀವಕೋಶದ ಕುರಿತಾಗಿ ಚಿಕ್ಕ ಪುಟ್ಟವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ತಿಳ್ಕೊಂಡಿವಿ ಜೀವಕೋಶ ಅಂದ್ರೆ ಏನಿದು ಅಂತಂದ್ರೆ ಜೀವಿಯ ಮೂಲ ಘಟಕ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಪ್ರತಿಯೊಂದು ಜೀವಿಯು ಯಾವುದು ಜೀವಿ ಅನಿಸಿಕೊಳ್ಳುತ್ತೆ ಆ ಜೀವಿಯ ದೇಹ ಕಡ್ಡಾಯವಾಗಿ ಏನು ಮಾಡಿರಬೇಕು ಅಂತಂತಂದರೆ ಜೀವಕೋಶದಿಂದ ಮಾಡಲ್ಪಟ್ಟಿರ್ತತಿ ಅಂದ್ರೆ ಈ ಒಂದು ಉದಾಹರಣೆ ನೋಡಿರಿ ಯಾವ ಥರ ಒಂದು ಗೋಡೆ ರೂಪುಗೊಳ್ಳಬೇಕಾಯಿತು ಅಂತಂತಂದರೆ ಇಟ್ಟಿಗೆಗಳು ಮೂಲ ಘಟಕ ಆಗಿರ್ತವೆ ಇಟ್ಟಿಗೆಗಳು ಮೂಲ ಘಟಕ ಆಗಿರ್ತವೆ ಹಾಗೆ ನಮ್ಮ ಶರೀರ ರೂಪುಗೊಳ್ಬೇಕಾಯಿತು ಅಂತಂತಂದರೆ ಆ ಇಟ್ಟಿಗೆಯಂತೆ ಇರುವಂಥ ರಚನೆಗಳು ಯಾವುವು ಅಂತಂತಂದರೆ ಜೀವಕೋಶಗಳು ಓಕೆ ಹಾಗಾದರೆ ಜೀವಕೋಶಗಳನ್ನು ಯಾವ ಥರ ನಾವು ನೋಡಬಹುದು ಫಾರ್ ಎಕ್ಸಾಂಪಲ್ ಈಗ ಒಂದು ಎಲೆ ತೊಗೊಳ್ರಿ ಆ ಎಲೆ ಮೇಲಿರುವಂಥ ಒಂದು ತೆಳುವಾದ ಪೊರೆಯನ್ನು ತಗೊಳ್ರಿ ಆ ತೆಳುವಾದ ಪೊರೆಯನ್ನು ತೆಗೆದುಕೊಂಡು ಅದನ್ನು ನೀವು ಏನು ಮಾಡಿರಿ ಅಂತಂತಂದರೆ ಸೂಕ್ಷ್ಮದರ್ಶಕ ಯಂತ್ರದೊಳಗೆ ಇಟ್ಟು ನೋಡಿದ್ದೀವಿ ಅಂತಂತಂದರೆ ಈ ರೀತಿ ಸೂಕ್ಷ್ಮ ದರ್ಶಕ ಯಂತ್ರದೊಳಗೆ ಇಟ್ಟು ನೋಡಿದ್ದೀವಿ ಅಂತಂದರೆ ಈ ರೀತಿ ನಮಗೆ ಏನಾಗತ್ತೆ ಅಂತಂದರೆ ರಚನೆ ಗೋಡೆಯಂತೆ ಆಗಲೇ ಗೋಡೆಯಲ್ಲಿ ಇಟ್ಟಿಗೆಗಳು ಹೇಗೆ ಜೋಡಿಸಲ್ಪಟ್ಟಿದ್ವೋ ಹಾಗೆ ಇಲ್ಲಿ ಜೋಡಿಸಲ್ಪಟ್ಟಿರ್ತಕ್ಕಂಥ ರಚನೆಗಳು ಕಾಣಿಸಿಕೊಳ್ತಾವ ಈ ರಚನೆಗಳನ್ನು ನಾವು ಏನದು ಕರಿತೀವಿ ಜೀವಕೋಶಗಳು ಅಂತ ಕರಿತೀವಿ ಅಂದರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಮೂಲ ಘಟಕಕ್ಕೆ ನಾವು ಏನದು ಕರಿತೀವಿ ಜೀವಕೋಶ ಯಾಕಂತಂದ್ರೆ ಜೀವಿಯ ನಿರ್ವಹಿಸುವಂಥ ಎಲ್ಲ ಜೀವನ ಕ್ರಿಯೆಗಳಿಗೆ ಮೂಲ ನಡೆಯುವಂಥದ್ದು ಎಲ್ಲಿ ಅಂತಂದರೆ ಈ ಜೀವಕೋಶದಿಂದಲೇ ಹಾಗಾಗಿ ಇವತ್ತಿನ ದಿವಸ ಈ ಜೀವಕೋಶದ ರಚನೆ ಯಾವ ರೀತಿ ಇರುತ್ತೆ ಆಮೇಲೆ ಅದರ ಕುರಿತಾಗಿ ನಾವು ಏನು ಮಾಡೋಣ ಅಂತಂತಂದ್ರೆ ಅಭ್ಯಾಸ ಮಾಡೋಣ ಓಕೆ ಎಸ್ ಈಗ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಜೀವಕೋಶದ ಆವಿಷ್ಕಾರ ಯಾವ ರೀತಿ ಮಾಡಲ್ಪಡ್ತು ಈಗ ಸುಮಾರು ನಾಲ್ಕು ಶತಮಾನಗಳ ಹಿಂದೆ ಅಂದರೆ ನೂರ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ ಏನು ಮಾಡಿದರು ಅಂತಂದರೆ ಒಂದು ಸರಳ ಸೂಕ್ಷ್ಮದರ್ಶಕ ಉಪಕರಣ ಸಹ ಉಪಕರಣವನ್ನು ತಗೊಂಡು ಅದರೊಳಗೆ ಕಾರ್ಕ್ ಅಂತ ಕರಿತೀವಿ ಕಟ್ಟಿಗೆಯ ಮಾದರಿ ಆ ಕಾರ್ಕನ್ನು ತೆಳುವಾದ ಬಿಲ್ಲೆಯನ್ನು ತೆಗೆದುಕೊಂಡು ಅದನ್ನು ಸೂಕ್ಷ್ಮದರ್ಶಕದೊಳಗೆ ಇಟ್ಟು ಏನು ಮಾಡಿದರು ಅಂತಂತಂದರೆ ಗಮನಿಸಿದರು ಆ ಗಮನಿಸಿದಾಗ ಜೇನು ಹುಟ್ಟಿನಂತೆ ಜೇನು ಗೂಡದಲ್ಲಿ ಹುಟ್ಟಿನೊಳಗೆ ನೀವು ನೋಡಿರ್ಬೋದ ಕೋಣೆ 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 ಆಕಾರ ಅಂಥ ಅಂತ ರಚನೆಗಳನ್ನು ಅವರು ಏನು ಮಾಡಿದರು ಅಂತಂದ್ರೆ ಗುರುತಿಸಿದರು ಆ ಪ್ರತಿಯೊಂದು ಪೆಟ್ಟಿಗೆಗೂ ಏನಂತ ಕರೆದರು ಅವರು ಅಂತಂತಂದ್ರೆ ಸೆಲ್ ಅಂತ ಕರೆದರು ಆ ಸೆಲ್ ಅನ್ನುವಂಥದ್ದು ಲ್ಯಾಟಿನ್ ಭಾಷೆ ಅದನ್ನು ನಾವು ಕನ್ನಡದೊಳಗೆ ಏನಂತ ಕರಿತೀವಿ ಜೀವಕೋಶ ಅಂತ ಕರಿತೀವಿ ಹಾಗಾಗಿ ಜೀವಕೋಶವನ್ನು ಮೊದಲು ಆವಿಷ್ಕರಿಸಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತಂತಂದ್ರೆ ಆ ಶ್ರೇಯಸ್ಸು ಯಾರಿಗೆ ಸಲ್ಲಿಸಲ್ಪಡ್ತೈತಿ ರಾಬರ್ಟ್ ಹುಕ್ ಅವರಿಗೆ ಅದನ್ನು ನಾವು ನೆನ್ಪಿಟ್ಕೋಬೇಕು ಓಕೆ ಇನ್ನು ಈ ಜೀವಿಗಳು ಜೀವಕೋಶದ ಸಂಖ್ಯೆ ಆಕಾರ ಮತ್ತು ಗಾತ್ರದಲ್ಲಿ ಏನು ಮಾಡ್ತಾವ ಅಂತಂತಂದರೆ ವೈವಿಧ್ಯತೆಯನ್ನು ತೋರಿಸ್ತಾವ ಪ್ರತಿಯೊಂದು ಜೀವಿಗಳಲ್ಲಿ ಆ ಜೀವಕೋಶಗಳ ಸಂಖ್ಯೆ ಇರ್ಬೋದು ಅವುಗಳ ಆ ಜೀವಕೋಶಗಳ ಆಕಾರ ಇರ್ಬೋದು ಅವುಗಳ ಗಾತ್ರ ಇರ್ಬೋದು ವೈವಿಧ್ಯಮಯವಾಗಿರ್ತಕ್ಕಂಥ ಜೀವಕೋಶಗಳನ್ನು ನಾವು ಜೀವಿಗಳಲ್ಲಿ ನಾವು ನೋಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಜೀವಿಗಳ ಗಾತ್ರ ಸಂಖ್ಯೆ ನೋಡ್ರಿ ಆ ಸಂಖ್ಯೆ ಏನು ಮಾಡ್ತೈತಿ ಅಂತಂದ್ರೆ ಅದರ ಗಾತ್ರವನ್ನು ನಿರ್ಧರಿಸಲ್ಪಡ್ತೈತಿ ಫಾರ್ ಎಕ್ಸಾಂಪಲ್ ಇಲ್ಲಿ ಆಣೆ ಹುಲಿ ಇರುವೆ ಇರುವೆ ಯಾಕೆ ಇಷ್ಟು ಚಿಕ್ಕದಿದೆ ಹುಲಿ ಯಾಕೆ ಇಷ್ಟು ಗಾತ್ರ ಇದೆ ಆನೆ ಯಾಕೆ ಅಷ್ಟು ದೊಡ್ಡದಿದೆ ಅನ್ನಲಿಕ್ಕೆ ಮೂಲ ಕಾರಣ ಏನು ಅಂತಂತಂದ್ರೆ ಆ ದೇಹ ರಚನೆ ಆಗಲಿಕ್ಕೆ ಇರುವಂಥ ಜೀವಕೋಶಗಳ ಸಂಖ್ಯೆ ಹಾಗಾಗಿ ಈ ಆಕಾರವನ್ನು ನಾವು ನೋಡಿದ್ದೀವಿ ಅಂತಂತಂದ್ರೆ ಬೃಹದಾಕಾರ ಇತ್ತು ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಆ ಜೀವಿಯಲ್ಲಿ ಜೀವಕೋಶಗಳ ಸಂಖ್ಯೆ ಅಧಿಕವಾಗಿದೆ ಅಂತದ್ರ ಅರ್ಥ ಹೇಗೆ ಗಾತ್ರ ಚಿಕ್ಕದಾಕೊಂತ ಬರ್ತೈತಿ ಅಲ್ಲಿ ಜೀವಕೋಶಗಳ ಸಂಖ್ಯೆ ಕಡಿಮೆ ಅದಾವ ಅಂತ ನಾವು ಹೇಳ್ಬೋದು ಇನ್ನು ಈ ಜೀವಕೋಶಗಳ ಸಂಖ್ಯೆಯ ಆಧಾರದ ಮೇಲೆ ನಾವು ಜೀವಿಗಳನ್ನು ಏನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಜೀವಿಯ ದೇಹ ಮಾಡಲ್ಪಟ್ಟಿರ್ತಕ್ಕಂಥ ಜೀವಕೋಶಗಳ ಸಂಖ್ಯೆಯ ಆಧಾರದ ಮೇಲೆ ಆ ಜೀವಿಗಳನ್ನು ನಾವು ಪ್ರಧಾನವಾಗಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಏಕಕೋಶ ಜೀವಿಗಳು ಮತ್ತು ಬಹುಕೋಶ ಜೀವಿಗಳು ಅಂತೇಳಿ ವಿಂಗಡಣೆ ಮಾಡ್ತೀವಿ ಹಾಗಾದರೆ ಏಕಕೋಶ ಜೀವಿಗಳು ಅಂತ ಯಾವಕ್ಕೆ ಕರಿತೀವಿ ಯಾವ ಜೀವಿಗಳ ದೇಹವು ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತದೆಯೋ ಅವುಗಳಿಗೆ ನಾವು ಏನದು ಕರಿತೀವಿ ಏಕಕೋಶ ಜೀವಿಗಳು ಒಂದೇ ಜೀವಕೋಶದಿಂದ ಆದ ಜೀವಿಗಳನ್ನು ಏಕಕೋಶೀಯ ಜೀವಿಗಳು ಅಂತೇಳಿ ಕರಿತೀವಿ ತಾವು ಪ್ರಾಥಮಿಕ ಹಂತದೊಳಗೆ ಈ ಉದಾಹರಣೆಗಳನ್ನು ನೋಡಿರ್ಬೋದು ಅಮೀಬಾ ಯುಗ್ಲಿನಾ ಪ್ಯಾರಾಮೀಸಿಯಮ್ ಇವೆಲ್ಲ ಏನಿವು ಅಂತಂತಂದರೆ ಏಕಕೋಶಿ ಜೀವಿಗಳಿಗೆ ಉದಾಹರಣೆ ಇಂಥ ಲಕ್ಷಾಂತರ ಉದಾಹರಣೆಗಳದವ ಇಲ್ಲಿ ಮಾದರಿಯಾಗಿ ನಾವು ಮೂರು ಉದಾಹರಣೆಗಳನ್ನು ನಾವು ನೋಡೋಣ ಅದೇ ರೀತಿ ಬಹುಕೋಶೀಯ ಜೀವಿಗಳು ಒಂದಕ್ಕಿಂತ ಹೆಚ್ಚು ಇದ್ದವು ತಂದ್ರೆ ಅವಕ್ಕೆ ನಾವು ಏನಂತ ಕರಿತೀವಿ ಬಹುಕೋಶ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಉಂಟಾದ ಜೀವಿಗಳಿಗೆ ನಾವು ಏನದು ಕರಿತೀವಿ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ ನೀವು ಕಣ್ಣಿಗೆ ಕಾಣುವ ಯಾವುದೇ ಜೀವಿಗಳನ್ನು ಏನು ಮಾಡ್ಬೋದು ತಂದ್ರೆ ಹೆಸರಿಸಬಹುದು ಅವೆಲ್ಲ ಏನು ತಂದ್ರೆ ಬಹುಕೋಶೀಯ ಜೀವಿಗಳು ಇನ್ನು ಜೀವಕೋಶಗಳ ಆಕಾರ ಕೆಲವು ಜೀವಕೋಶಗಳು ನಿರ್ದಿಷ್ಟ ಆಕಾರ ಹೊಂದಿರ್ತವೆ ಕೆಲವು ಜೀವಕೋಶಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರುವುದಿಲ್ಲ ಫಾರ್ ಎಕ್ಸಾಂಪಲ್ ತಮಗೆಲ್ಲ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಏಕಕೋಶಿ ಜೀವಿಯನ್ನು ನೀವು ನೋಡಿರ್ಬೋದು ಅಥವಾ ಚಿತ್ರ ನೋಡಿದಿರಿ ಇಲ್ಲಿ ಅದರದ್ದು ಲೈವ್ ಆಗಿ ಇರುವಂಥ ವಿಡಿಯೋ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಅಮೀಬಾ ಆ ಅಮೀಬಾ ನೋಡಲ್ಲಿ ನಿರಂತರವಾಗಿ ಅದರ ಆಕಾರ ಏನಾಗ್ತಾ ಇದೆ ಅಂತಂತಂದರೆ ಬದಲಾಗ್ತಾ ಇದೆ ಅಂದರೆ ಅಮೀಬಾಕ ನಿರ್ದಿಷ್ಟವಾದ ಆಕಾರ ಇಲ್ಲ ಅದನ್ನು ಚಿತ್ರ ತೆಗೆಯಂದ್ರೆ ಅಂದ್ರೆ ನೀವು ಸುಲಭವಾಗಿ ತೆಗಿಬೋದು ಯಾಕೆ ಅದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ ಅಂತಂತಂದ್ರೆ ನೀವು ಯಾವುದೇ ರೀತಿಯ ಆಕಾರ ಕೊಟ್ಟರು ಅದು ಅಮೀಬ ಅಣಿಸ್ಕೊಳ್ತತಿ ಹಾಗಾಗಿ ಈ ಅಮೀಬಕ್ಕೆ ಏನಿಲ್ಲ ಅಂತಂತಂದ್ರೆ ನಿರ್ದಿಷ್ಟ ಆಕಾರ ಹೊಂದಿಲ್ಲ ಅದು ತನ್ನ ಆಕಾರವನ್ನು ನಿರಂತರವಾಗಿ ಏನು ಮಾಡ್ತಿರ್ತೈತಿ ಬದಲಿಸ್ತಾನೆ ಇರ್ತೈತಿ ಅದರ ದೇಹದಿಂದ ಹೊರಚಾಚಿರುವಂಥ ವಿವಿಧ ಉದ್ದಗಳ ಚಾಚಿಕೆಗಳನ್ನು ನಾವು ಏನಂತ ಕರಿತೀವಿ ಮಿಥ್ಯಾಪಾದಗಳು ಅಂತ ಕರಿತೀವಿ ನೋಡಿಲ್ಲ ಈ ಏನು ಚಾಚಿಕೆಗಳು ಬರ್ತಾವಲ್ಲ ಇಲ್ಲಿ ಈ ಚಾಚಿಕೆಗಳಿಗೆ ನಾವು ಏನಂತ ಕರಿತೀವಿ ಮಿಥ್ಯಾಪಾದಗಳು ಅಂತ ಕರಿತೀವಿ ಈ ಮಿಥ್ಯಾಪಾದಗಳು ಯಾಕೆ ಉಂಟಾಗ್ತವೆ ಆಹಾರವನ್ನು ಪಡೆಯೋತ್ನಾಗ ಅಥವಾ ಚಲನೆ ಮಾಡೋತ್ನಾಗ ನೋಡಿ ಆಗಿಂದಾಗ ಅವು ಮಿಥ್ಯಾಪಾದಗಳು ಕಣ್ಮರೆಯಾಗ್ತವೆ ಅಮೀಬಾವು ಚಲಿಸದಂತೆ ಅಥವಾ ಆಹಾರ ಸೇವಿಸದಂತೆ ಈ ಚಾಚಿಕೆಗಳು ಕಾಣಿಸ್ಕೊಳ್ತಾವ ನಂತರ ಮತ್ತು ಒಳ್ಳೆ ಏನಾಗ್ತವೆ ಕಣ್ಮರೆಯಾಗ್ತವೆ ಹೌದಾ ಈ ರೀತಿ ಈ ಅಮಿಬಾದೊಳಗೆ ನಾವು ಏನು ನೋಡ್ತೀವಿ ಯಾವುದೇ ರೀತಿ ನಿರ್ದಿಷ್ಟವಾದ ಆಕಾರವನ್ನು ಹೊಂದಿರುವುದಿಲ್ಲ ಆದರೆ ಕೆಲವು ಜೀವಕೋಶಗಳು ಏನು ಮಾಡಿರ್ತವೆ ಅವುಗಳ ಕಾರ್ಯಕ್ಕನುಗುಣವಾಗಿ ಏನಾಗಿರ್ತವೆ ನಿರ್ದಿಷ್ಟವಾದ ಆಕಾರವನ್ನು ಹೊಂದಿರ್ತವೆ ಸಾಮಾನ್ಯವಾಗಿ ಜೀವಕೋಶಗಳು ಅವುಗಳ ಕಾರ್ಯಕ್ಕನುಗುಣವಾಗಿ ದುಂಡಾಗಿರ್ಬೋದು ಗೋಲಾಕಾರ ಆಗಿರ್ಬೋದು ಉದ್ದ ಆಗಿರಬಹುದು ಅಥವಾ ಕವಲವಡಿದ ರಚನೆಯನ್ನು ಹೊಂದಿರ್ಬೋದು ಯಾವ ಬೇಕಾದ ಆಕಾರವನ್ನು ಹೊಂದಿರ್ಬೋದು ಅದು ಯಾವಕ್ಕೆ ಕಾರ್ಯಕ್ಕೆ ಅನುಗುಣವಾಗಿ ಈಗ ಉದಾಹರಣೆ ನೋಡೋಣ ಕೆಂಪು ರಕ್ತ ಕಣಗಳು ದುಂಡಾಗಿ ಇರ್ತಾವ ಕೆಂಪು ರಕ್ತ ಕಣಗಳನ್ನು ನೀವು ನೋಡ್ಬೋದು ದುಂಡಾಗಿ ಇರ್ತಾವ ಯಾಕೆ ದುಂಡದವ ಯಾಕಂತಂದ್ರೆ ಇವು ಚಲಿಸಬೇಕು ರಕ್ತದಲ್ಲಿ ಸಂಚರಿಸಬೇಕು ಸಂಚರಿಸಬೇಕಾಯಿತು ಅಂತಂದ್ರೆ ಅವು ಎಂಥ ಆಕಾರವನ್ನು ಹೊಂದಿರಬೇಕು ದ್ರವದೊಳಗೆ ತೇಲುವಂಥ ಅಂದ್ರೆ ದುಂಡನೆಯ ಆಕಾರವನ್ನು ಹೊಂದಿತ್ತು ಅಂತಂದ್ರೆ ಸುಲಭವಾಗಿ ಅದು ಏನಾಗತ್ತೆ ಅಂತಂದ್ರೆ ಚಲಿಸ್ತತಿ ಹಾಗಾಗಿ ಚಲನೆಗಾಗಿ ಇವು ಏನಾಗಿರ್ತವ ದುಂಡನೆಯ ಆಕಾರವನ್ನು ಹೊಂದಿರ್ತವೆ ಇನ್ನು ಕೋಶಗಳು ಉದ್ದವಾಗಿರುತ್ತವೆ ಮತ್ತು ಎರಡೂ ತುದಿಗಳಲ್ಲಿ ಚೂಪಾಗಿರುತ್ತವೆ ಅಂದ್ರೆ ಸ್ನಾಯುಗಳದ ಏನಾಗಿರ್ತಾವ ಉದ್ದ ಆಗಿರ್ತವೆ ಎರಡೂ ತುದಿಗಳಲ್ಲಿ ಮೊಣಚಾಗಿರ್ತವೆ ಯಾಕ ಇದು ಸ್ನಾಯುಗಳು ಚಲಿಸಬೇಕು ಹಿಗ್ಗುವಿಕೆ ಕುಗ್ಗುವಿಕೆ ಮಾಡುವುದಕ್ಕೋಸ್ಕರ ಇವು ಏನಾಗಿರ್ತಾವ ಉದ್ದನೆಯ ರಚನೆಯನ್ನು ಹೊಂದಿರ್ತಾವ ಅದೇ ರೀತಿ ನರಕೋಶಗಳನ್ನು ನೋಡ್ರಿ ಆ ನರಕೋಶಗಳು ಏನಾಗಿರ್ತವೆ ಉದ್ದನೆಯ ರಚನೆ ಹೊಂದುವುದರ ಜೊತೆಗೆ ಕವಲು ಹೊಡೆದಿರ್ತಾವೆ ಯಾಕೆ ಕವಲು ಹೊಡೆದಿರ್ತಾವ ಅಂತಂತಂದ್ರೆ ಮಾಹಿತಿಗಳನ್ನು ರವಾನಿಸಲಿಕ್ಕೆ ಆ ಸಂದೇಶಗಳನ್ನು ಏನು ಮಾಡ್ತವೆ ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಅವು ಆ ಮಾಹಿತಿಗಳನ್ನು ರವಾನಿಸುವುದಕ್ಕೋಸ್ಕರ ಆಮೇಲೆ ಮಾಹಿತಿಗಳನ್ನು ಸ್ವೀಕರಿಸುವುದಕ್ಕೋಸ್ಕರ ಈ ಥರ ಉದ್ದನೆಯೇ ಕವಲು ಹೊಡೆದ ರಚನೆಯನ್ನು ಏನು ಮಾಡಿರ್ತಾವ ಹೊಂದಿರ್ತವೆ ಇದನ್ನು ವಿವರವಾಗಿ ನಾವು ಉನ್ನತ ತರಗತಿ ಒಳಗೆ ಏನು ಮಾಡ್ತೀವಿ ನಾವಲ್ಲೇ ಅಭ್ಯಾಸ ಮಾಡ್ತೀವಿ ಬಟ್ ಇಲ್ಲಿ ನಾವು ಏನು ಅಂತಂದ್ರೆ ಅವುಗಳ ಆಕಾರ ಯಾವ ಕಾರಣಕ್ಕೆ ಆ ಥರ ಆಕಾರ ಹೊಂದಿರ್ತಾವ ಅಂತಂದ್ರೆ ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ ಅವು ಏನು ಕೆಲಸ ಮಾಡ್ತವಲ್ಲ ಅದಕ್ಕೆ ಅನುಗುಣವಾಗಿ ಆ ರೀತಿ ಆಕಾರವನ್ನು ಅವು ಏನು ಮಾಡಿರ್ತಾವ ಪಡ್ಕೊಂಡಿರ್ತವೆ ಇನ್ನು ಈ ಜೀವಕೋಶಗಳ ಗಾತ್ರ ನೋಡ್ರಿ ಆ ಜೀವಕೋಶಗಳ ಗಾತ್ರ ಏನಿರ್ತಾವ ಗಾತ್ರವು ಪ್ರಾಣಿ ಅಥವಾ ಸಸ್ಯದ ದೇಹದ ಗಾತ್ರದ ಮೇಲೆ ಅವಲಂಬಿತ ಆಗಿರುವುದಿಲ್ಲ ಜೀವಕೋಶಗಳ ಗಾತ್ರ ಅವುಗಳ ಗಾತ್ರ ಸಸ್ಯದ ಇರ್ಬೋದು ಅಥವಾ ಪ್ರಾಣಿದ ಇರ್ಬೋದು ಅದರ ಗಾತ್ರ ಎಷ್ಟೈತಿ ಅದನ್ನು ಅವಲಂಬಿಸಿರುವುದಿಲ್ಲ ಆಗಳೇ ನಾನು ಉದಾಹರಣೆ ಕೊಟ್ಟೆ ಏನಂತ ಉದಾಹರಣೆ ಕೊಟ್ಟೆ ಆನೆಯ ಜೀವಕೋಶಗಳು ಇಲಿಯ ಜೀವಕೋಶಗಳಿಗಿಂತ ದೊಡ್ಡದಾಗಿರಬೇಕಾದ ಅಗತ್ಯ ಇಲ್ಲ ಬಟ್ ಇಲಿಗಳಿಗಿಂತ ಆನೆಗಳಲ್ಲಿ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗಿರ್ತತಿ ನೆನ್ಪಿಟ್ಕೋರಿ ಜೀವಕೋಶಗಳ ಸಂಖ್ಯೆ ಇಲಿಗಳಿಗಿಂತ ಆನೆಗಳಲ್ಲಿ ಹೆಚ್ಚಾಗಿರ್ತತಿ ಬಟ್ ಜೀವಕೋಶದ ಗಾತ್ರ ಇಲಿಗಳಿಗಿಂತ ಹೆಚ್ಚಾಗಿರ್ಬೇಕಂತೇನಿಲ್ಲ ಸಂಖ್ಯೆ ಹೆಚ್ಚೈತಲ್ಲಿ ಅಷ್ಟೇ ಬಟ್ ಗಾತ್ರ ಇಲಿಗಳದ್ದು ಮತ್ತು ಇಲಿಯ ಜೀವಕೋಶ ಮತ್ತು ಆಣಿಯ ಜೀವಕೋಶದ ಗಾತ್ರ ಅದಕ್ಕಿಂತ ದೊಡ್ಡದಾಗಿ ಏನು ಇಲ್ಲ ಓಕೆ ಇದನ್ನೊಂದು ಏನು ಮಾಡ್ಕೋಬೇಕು ನೆನ್ಪಿಟ್ಕೋಬೇಕು ಏನು ಜೀವಿಗಳಲ್ಲಿ ಜೀವಕೋಶದ ಗಾತ್ರವು ಒಂದು ಮೀಟರಿನ ಲಕ್ಷದಲ್ಲೊಂದು ಭಾಗ ಈಗ ಒಂದು ಮೀಟರನ್ನು ತೆಗೆದುಕೊಂಡು ಅದನ್ನು ಲಕ್ಷ ಭಾಗ ಮಾಡಿದರೆ ಎಷ್ಟು ಆಗ್ತತಿ ಆ ಲಕ್ಷದಲ್ಲಿನ ಒಂದು ಭಾಗವನ್ನು ನಾವು ಮೈಕ್ರಾನ್ ಅಥವಾ ಮೈಕ್ರೋಮೀಟರ್ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಅಷ್ಟು ಚಿಕ್ಕದಾಗಿರ್ಬೋದು ಅಥವಾ ಕೆಲವು ಕಣ್ಣಿಗೆ ಕಾಣುವಷ್ಟು ಸೆಂಟಿಮೀಟರ್ಗಳಷ್ಟು ದೊಡ್ಡದಾಗಿರ್ಬೋದು ಅಂದರೆ ಅತಿ ಚಿಕ್ಕದಾಗಿರ್ತಕ್ಕಂಥ ಮೈಕ್ರಾನ್ ಗಾತ್ರ ಅಂದರೆ ಲಕ್ಷ ಮೀಟರ್ಗಳಲ್ಲಿ ಒಂದು ಒಂದು ಮೀಟರಿನ ಲಕ್ಷ ಭಾಗ ಅದಕ್ಕೆ ನಾವು ಏನಂತ ಕರಿತೀವಿ ಮೈಕ್ರಾನ್ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಕೆಲವು ನೋಡಿರಿ ನೀವು ಅತ್ಯಂತ ಚಿಕ್ಕ ಜೀವಕೋಶ ಬ್ಯಾಕ್ಟೀರಿಯಾ ಅಂತ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಅದರದ್ದು ಗಾತ್ರ ಅತ್ಯಂತ ಚಿಕ್ಕದು ಪಾಯಿಂಟ್ ಒನ್ ರಿಂದ ಪಾಯಿಂಟ್ ಫೈವ್ ಮೈಕ್ರಾನ್ ಅಥವಾ ಮೈಕ್ರೋಮೀಟರ್ ಅಳತೆ ಹೊಂದಿರುತ್ತೆ ಅಂದ್ರೆ ಹತ್ತು ಲಕ್ಷ ಹತ್ತು ಲಕ್ಷ ಮೀಟರನ್ನು ಒಂದು ಮೀಟರನ್ನು ಹತ್ತು ಲಕ್ಷ ಭಾಗಗಳಾಗಿ ಮಾಡಿದಾಗ ಒಂದು ಭಾಗ ಎಷ್ಟಿರ್ತತಿ ಅದಕ್ಕೆ ಪಾಯಿಂಟ್ ಒಂದು ಅಂತ ಅಂತೇಳಿ ಏನು ಮಾಡ್ತೇವೆ ನಾವು ಕರಿತೀವಿ ಅಷ್ಟು ಚಿಕ್ಕದಾಗಿರುವಂಥ ರಚನೆಗಳನ್ನು ಹೊಂದಿರ್ತವೆ ಗೊತ್ತಾ ಒಂದು ಜೀವಕೋಶ ಸಾಮಾನ್ಯವಾಗಿ ಇಲ್ಲಿವರೆಗೂ ನಿಮಗೆ ಏನು ಅಭಿಪ್ರಾಯ ಐತಿ ಅಂತಂದರೆ ಜೀವಕೋಶಗಳು ಅತ್ಯಂತ ಚಿಕ್ಕವು ಅವುಗಳನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮಗೆ ಕಲ್ಪನೆಯಾಗಿತ್ತು ಆದರೆ ನೆನಪಿಟ್ಕೊಳ್ರಿ ಹೌದಾ ಅತ್ಯಂತ ದೊಡ್ಡ ಜೀವಕೋಶಕ್ಕೆ ಉದಾಹರಣೆ ಯಾವುದು ಕೊಡ್ತೀವಿ ನಾವು ಅಂತಂದ್ರೆ ಉಷ್ಟ್ರ ಪಕ್ಷಿಯ ಆಸ್ಟ್ರಿಚ್ ಅಂತ ಕರಿತೀವಲ್ಲ ಅತ್ಯಂತ ದೊಡ್ಡ ಹಕ್ಕಿ ಅದು ಇಡುವಂಥ ಮೊಟ್ಟೆ ಅತ್ಯಂತ ದೊಡ್ಡ ಮೊಟ್ಟೆ ಆ ಮೊಟ್ಟೆ ಏನದು ಅಂತಂದ್ರೆ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಎಷ್ಟು ಅದ್ಭುತ ಅನ್ನಿಸ್ತೈತಲ್ಲ ಓಕೆ ಆ ಒಂದು ಮೊಟ್ಟೆ ಏನದು ಅಂತಂದರೆ ಒಂದು ಜೀವಕೋಶ ಅತ್ಯಂತ ಚಿಕ್ಕದಾಗಿರುವಂಥ ಮೈಕ್ರೋನ್ ಈಗ ಫಾರ್ ಎಕ್ಸಾಂಪಲ್ ಕೋಳಿ ಕೋಳಿದನ್ನು ನೋಡ್ತೀರಿ ನೀವು ಅಥವಾ ಆಸ್ಟ್ಚದ ನೋಡ್ತೀವಿ ಅದರ ಒಂದು ಚರ್ಮದಲ್ಲಿ ಒಂದು ಚರ್ಮದ ತುಣುಕಿನಲ್ಲಿ ಲಕ್ಷಾಂತರ ಜೀವಕೋಶಗಳು ಇರ್ತಾವ ಅಷ್ಟು ಚಿಕ್ಕವು ಇರ್ತಾವ ಅದರ ಮೊಟ್ಟೆ ಒಂದೇ ಜೀವಕೋಶದಿಂದ ಆಗಿದ್ದು ಅಂತಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ವಿಚಾರ ಹಾಗಾದ್ರೆ ಆ ಮೊಟ್ಟೆಯನ್ನು ಯಾಕೆ ಜೀವಕೋಶ ಅಂತ ಕರಿತಿ ನೋಡಿಲ್ಲ ಆ ಮೊಟ್ಟೆಯ ರಚನೆಯನ್ನು ನೋಡಿಕೊಡ್ರಿ ಆ ಮೊಟ್ಟೆಯ ಮೇಲಿರುವಂಥ ಕ್ಯಾಲ್ಸಿಯಂ ಕವಚ ಏನಿರುತ್ತಲ್ಲ ಆ ಕವಚ ಏನದು ಅಂತಂತಂದ್ರೆ ಸೆಲ್ ಮೆಂಬ್ರೇನ್ ಅಲ್ಲಿ ಒಂದು ತಿಳುವಾದ ಪೊರೆ ಇರ್ತೈತಿ ನೀವು ಮೊಟ್ಟೆಯನ್ನು ಕುದಿಸಿದಾಗ ತೆಗಿಯುತ್ತಾಗ ಒಂದು ತಿಳುವಾದ ಪೊರೆ ಬರ್ತೈತಿ ನೋಡು ಅದು ಏನದು ಅಂತಂತಂದ್ರೆ ಕೋಶ ಪೊರೆ ಇನ್ನು ಲೋಳೆಯಂಥ ಪದಾರ್ಥ ಏನಿರುತ್ತಲ್ಲ ಅದು ಕೋಶ ದ್ರವ ಸೈಟೋಪ್ಲಾಸಮ್ ಅಂತ ಕರಿತೀವಿ ಇನ್ನು ಹಳದಿ ಬಣ್ಣದ ಏನು ಕಾಣ್ತದಲ್ಲ ಅದನ್ನು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಅಂದಾಗ ಮೊಟ್ಟೆಯೂ ಕೂಡ ಏನು ಅಂತಂದ್ರೆ ಒಂದು ಜೀವಕೋಶ ಇದು ಜ್ಞಾನಪಿಟ್ಕೋಬೇಕು ಇವಾಗಿಂದಾನೆ ಓಕೆ ಎಸ್ ಒಂದು ಅತಿ ಬರಿಗಣ್ಣಿಗೆ ಕಾಣದ ಸೂಕ್ಷ್ಮದರ್ಶಕದೊಳಗೂ ಕಾಣೋದಲ್ಲ ಇವು ಅಷ್ಟು ಚಿಕ್ಕದಾಗಿರ್ತಕ್ಕಂಥ ರಚನೆಯನ್ನು ಹೊಂದಿರ್ತವೆ ಇನ್ನು ಬರಿಗಣ್ಣಿಗೆ ಕಾಣುವುದಕ್ಕೆ ಕೈಯಲ್ಲಿ ಹಿಡ್ಕೋಬಹುದು ದೊಡ್ಡದು ಆಗಲೇ ನಿಮಗೆ ಚಿತ್ರ ತೋರಿಸಿದೆ ನಾನು ಮೊಟ್ಟೆ ಹೌದಾ ಆ ಉಷ್ಟ್ರ ಪಕ್ಷಿಯ ಮೊಟ್ಟೆ ಹೌದಾ ಅದು ಕೂಡ ಏನದು ಅಂತಂದರೆ ಒಂದೇ ಒಂದು ಜೀವಕೋಶ ಓಕೆ ಇನ್ನು ಈ ಜೀವಕೋಶದ ರಚನೆ ಮತ್ತು ಕಾರ್ಯದ ಬಗ್ಗೆ ಏನು ಮಾಡೋಣ ಅಂತಂತಂದ್ರೆ ತಿಳ್ಕೊಳ್ಳೋಣ ಈಗ ಜೀವಕೋಶವನ್ನು ಸರಳ ಸೂಕ್ಷ್ಮ ದರ್ಶಕದ ಸಹಾಯದಿಂದ ವೀಕ್ಷಿಸಿದಾಗ ನಮಗೆ ಮುಖ್ಯವಾಗಿ ಏನು ಕಾಣ್ತವ ಅಂತಂತಂದ್ರೆ ಮೂರು ರಚನೆಗಳು ಕಾಣ್ತವೆ ಯಾವುದೇ ಒಂದು ಸೂಕ್ಷ್ಮ ದರ್ಶಕ ಯಂತ್ರದೊಳಗೆ ಪ್ರಾಣಿಯದು ಅಥವಾ ಸಸ್ಯದ್ದೋ ಒಂದು ಜೀವಕೋಶವನ್ನು ವೀಕ್ಷಣೆ ಮಾಡಿದ್ದೀವಿ ಅಂತಂದ್ರೆ ನಮಗೆ ಕಾಣುವ ಮೂರು ಪ್ರಧಾನ ರಚನೆಗಳು ಯಾವ್ಯಾವು ಅಂತಂದ್ರೆ ಒಂದು ಕೋಶ ಪೊರೆ ಇನ್ನೊಂದು ಕೋಶರಸ ಇನ್ನೊಂದು ನ್ಯೂಕ್ಲಿಯಸ್ ಅನ್ನುವಂಥ ಮೂರು ರಚನೆಗಳು ಕಂಡು ಬರ್ತವೆ ಹಾಗಾದರೆ ಅವನು ನೋಡುವುದು ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ಸಸ್ಯ ಜೀವಕೋಶಗಳನ್ನು ಸರಳ ಸೂಕ್ಷ್ಮ ದರ್ಶಕದ ಸಹಾಯದಿಂದ ವೀಕ್ಷಣೆ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಒಂದು ಈರುಳ್ಳಿಯ ಪೊರೆ ನೀವು ಈರುಳ್ಳಿ ಹೆಚ್ಚು ಹೊತ್ತಿನಾಗ ನೋಡ್ಬೋದಲ್ಲ ಇಲ್ಲಿ ಚಿಮ್ಮ ಫೋರ್ಸಪ್ ಚಿಮ್ಮಟ ಫೋರ್ಸಪ್ನಿಂದ ಹಿಡಿದು ತೆಗೀತಕ್ಕಂಥದ್ದು ತಿಳುವಾದ ಎಳೆ ಇರುತ್ತೆ ಗೊತ್ತಾ ಆ ತಿಳುವಾದ ಎಳೆಯನ್ನು ತಗೋಬೇಕು ಎಳೆಯನ್ನು ತಗೊಂಡು ಅದನ್ನು ಗಾಜಿನ ಸ್ಲೈಡ್ ಮೇಲೆ ಏನು ಮಾಡಬೇಕು ಹಾಕಬೇಕು ನಂತರ ಅದಕ್ಕೆ ಈ ಜೀವಕೋಶಗಳ ಹೀರಿಕೊಳ್ತಕ್ಕಂಥ ಬಣ್ಣಗಳು ಸ್ಟೇನ್ಸ್ ಅಂತ ಕರಿತಾವೆ ಇಯೋಸಿನ್ ಅನ್ನುವಂಥ ಕೆಲವೊಂದು ಸ್ಟೇನ್ಗಳು ಬರ್ತವೆ ಬಣ್ಣಗಳು ಬರ್ತವೆ ಆ ಬಣ್ಣಗಳನ್ನು ಹಾಕಬೇಕು ಆ ಬಣ್ಣಗಳನ್ನು ಹಾಕಿ ನಂತರ ಅದಕ್ಕೆ ಕವರ್ ಸ್ಲಿಪ್ಪು ಇನ್ನೊಂದು ತಿಳುವಾದ ಗಾಜಿನ ಚೌಕಾದ ಪಟ್ಟಿ ತಿಳುವಾದ ಅತ್ಯಂತ ಹೌದಾ ಗಾಜಿನ ಪಟ್ಟಿ ಬರುತ್ತೆ ಅದಕ್ಕೆ ಗುಳ್ಳೆಗಳು ಕಾಣಿಸಿಕೊಳ್ಳದಂತೆ ನಾವು ಏನು ಮಾಡಬೇಕು ಅಂತಂತಂದರೆ ಆ ಕವರ್ ಸ್ಲಿಪ್ಪನ್ನು ಅದರ ಮೇಲೆ ಹಾಕಬೇಕು ಹಾಕಿ ನಂತರ ಅದನ್ನು ನಾವು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ನೋಡಿದಾಗ ನಮಗೆ ಏನು ಕಾಣ್ತತಿ ಈ ರೀತಿ ಕೋಶಗಳು ಕಾಣಿಸ್ಕೊಳ್ತಾವ ಹೌದಾ ಈ ರೀತಿಯ ರಚನೆಗಳು ಕಾಣಿಸ್ಕೊಳ್ತೈತಿ ಹಾಗಾಗಿ ಇಲ್ಲಿ ಪ್ರತಿಯೊಂದು ಚೌಕಾಕಾರದ ಆಯತಾಕಾರದ ರಚನೆಗಳು ಏನಿವೋ ಜೀವಕೋಶ ಅಲ್ಲಿ ಗಾಢವಾದ ಬಣ್ಣ ದಟ್ಟವಾದ ಬಣ್ಣ ಇರುವಂಥ ರಚನೆಗಳನ್ನು ನಾವು ನೋಡ್ತೀವಿ ಕೋಶದ ಮಧ್ಯದೊಳಗೆ ಅದನ್ನು ನಾವು ಏನಾದ್ರು ಕರಿತೀವಿ ಕೋಶ ಕೇಂದ್ರ ಅಂತ ಕರಿತೀವಿ ಇನ್ನು ಕೋಶ ಕೇಂದ್ರದ ಸುತ್ತಲೂ ಗೋಡೆ ಅಂತ ರಚನೆ ಕಾಣ್ತೀವಿ ಗೊತ್ತಾ ಈ ಗೋಡೆಯಂಥ ರಚನೆಗೆ ನಾವು ಏನಾದ್ರು ಕರಿತೀವಿ ಕೋಶ ಪೊರೆ ಅಂತ ಕರಿತೀವಿ ಈ ಕೋಶ ಪೊರೆಯ ನಡಬರಕ್ಕೆ ಏನಾಗೋದು ಲೋಳೆಯಂಥ ದ್ರವ ಪದಾರ್ಥ ಇರುತ್ತೆ ಆ ಪದಾರ್ಥಕ್ಕೆ ನಾವು ಏನಂತ ಕರಿತೀವಿ ಕೋಶ ದ್ರವ ಅಂತ ಕರಿತೀವಿ ಹಾಗಾಗಿ ಜೀವಕೋಶವನ್ನು ಸೂಕ್ಷ್ಮದರ್ಶಕ ಅಡಿಯೊಳಗೆ ನಾವು ನೋಡಿದಾಗ ನಮಗೆ ಕಾಣುವ ಮುಖ್ಯವಾದ ಮೂರು ಭಾಗಗಳು ಯಾವ್ಯಾವು ಅಂತಂತಂದರೆ ಕೋಶಕೇಂದ್ರ ಕೋಶ ದ್ರವ ಕೋಶ ಪೊರೆ ಈಗ ಒಂದೊಂದರದ ಕಾರ್ಯವನ್ನು ನಾವು ತಿಳಿತಾ ಹೋಗೋಣ ಹಾಗಾಗಿ ಮೊದಲೇದಾಗ ಕೋಶದ ಹೊರಗಿನಿಂದ ಬರೋಣ ಕೋಶದ ಹೊರಗಿನ ಹೊದಿಕೆ ಯಾವುದು ಕೋಶ ಪೊರೆ ಸಾರಿ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗಿಲ್ಲಿ ಏನು ಕೇವಲ ಸಸ್ಯ ಜೀವಕೋಶದಷ್ಟೇ ಅಲ್ಲ ಪ್ರಾಣಿ ಜೀವಕೋಶದನ್ನು ಕೂಡ ನಾವು ಏನು ಮಾಡ್ಬೋದು ವೀಕ್ಷಣೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಪ್ರಾಣಿ ಜೀವಕೋಶ ಅಂತಂದ್ರೆ ಅದನ್ನು ಹೆಂಗೆ ಮಾಡಬೇಕು ನಮ್ಮ ಬಾಯಿಯ ಅಂಗಳದಲ್ಲಿ ಒಂದು ನೀರಲ್ದಿಂದ ಅಥವಾ ಒಂದು ಸ್ಪೆಚುಲಾದಿಂದ ನಾವು ಏನು ಮಾಡ್ಕೋಬೇಕು ಹಿಂಗೆ ಗೀರ್ಕೋಬೇಕು ಅಂದರೆ ಬಾಯಿಯ ಅಂಗಳ ಏನಿದು ಅಂತಂದ್ರೆ ಅತಿಯ ತೆಳುವಾದ ಪೊರೆ ನಾವು ಬಿಸಿಯಾದ ಚಹಾ ಕುಡಿದಾಗ ಒಮ್ಮೆ ಸುಡು ಚಹಾ ಕುಡಿದಾಗ ಅಂಗಳದೊಳಗಿಂದು ಏನು ಚರ್ಮ ಸುಲಿತೈತಿ ಗೊತ್ತಾ ಕಾಣ್ತಿರ್ಬೋದು ಅಷ್ಟು ತೆಳುವಾಗಿರ್ತಕ್ಕಂಥದ್ದು ಅದನ್ನು ಒಂದು ಸ್ವಲ್ಪ ಸ್ಪೆಚುಲಾದಿಂದ ಹಿಂಗೆ ತೆಗೆದು ನಾವು ಈ ಒಂದು ಸ್ಲೈಡ್ ಮೇಲೆ ಇಟ್ಟು ಅದನ್ನು ವೀಕ್ಷಣೆ ಮಾಡಿದ್ದೀವಿ ಅಂತಂತಂದರೆ ಈ ರೀತಿ ಹರಡಿಕೊಂಡಿರ್ತಕ್ಕಂಥ ಜೀವಕೋಶಗಳು ನಮಗೆ ಏನಾಗ್ತವೆ ಕಾಣ್ತವ ಇವು ಪ್ರಾಣಿ ಜೀವಕೋಶಗಳು ಇದರ ಸುತ್ತಲೂ ಇರುವಂಥದ್ದು ಪೊರೆ ನಡಬರ್ಕ ಗಾಢವಾದ ಬಣ್ಣ ಕಾಣ್ತೈತಿ ಗೊತ್ತಾ ಚಿಕ್ಕೆಗಳು ಕಾಣ್ತವ ಇದು ನ್ಯೂಕ್ಲಿಯಸ್ ಇನ್ನು ಈ ಕೋಶ ಪೊರೆ ನ್ಯೂಕ್ಲಿಯಸ್ ಮಧ್ಯೆ ಇರತಕ್ಕಂಥದ್ದು ದ್ರವರೂಪದ ಪದಾರ್ಥಕ್ಕೆ ನಾವು ಕೋಶರಸ ಅಂತ ಕರಿತೀವಿ ಓಕೆ ಎಸ್ ಇವುಗಳ ಕಾರ್ಯವನ್ನು ನಾವು ಏನು ಮಾಡ್ತಾ ಹೋಗೋಣ ತಿಳಿತಾ ಹೋಗೋಣ ಹಾಗಾಗಿ ಮೊದಲೇ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕೋಶ ಪೊರೆ ಈ ಕೋಶ ಪೊರೆ ಏನು ಮಾಡ್ತತಿ ಜೀವಕೋಶಕ್ಕೆ ಆಕಾರವನ್ನು ಕೊಡ್ತತಿ ಆ ಕೋಶ ಪೊರೆಯ ಇದರ ಮೇಲೇ ಜೀವಕೋಶ ಏನಾಗೈತೆ ನಿರ್ದಿಷ್ಟ ಆಕಾರವನ್ನು ಏನು ಮಾಡ್ತೈತಿ ಮಾಡ್ತತಿ ಇನ್ನು ಈ ಕೋಶ ಪೊರೆ ಇತರ ಜೀವಕೋಶಗಳೊಂದಿಗೆ ಆಗಲೇ ನೀವು ನೋಡಿದ್ರಿ ಒಂದು ಜೀವಕೋಶ ಇನ್ನೊಂದು ಜೀವಕೋಶದ ಜೊತೆಗೆ ಸಂಪರ್ಕ ಆಗಲಂಗೆ ಒಂದಿನ ಒಂದು ಪ್ರತ್ಯೇಕಿಸುವಂಥ ಕೆಲಸ ಈ ಕೋಶ ಪೊರೆ ಮಾಡ್ತತಿ ಅದೇ ರೀತಿ ತನ್ನ ಸುತ್ತಲಿನ ಮಾಧ್ಯಮದಿಂದಲೂ ಇದು ಏ ಕೋಶ ಪೊರೆ ಏ ಮಾಡ್ತತಿ ಜೀವಕೋಶವನ್ನು ಪ್ರತ್ಯೇಕಿಸ್ತತಿ ಇನ್ನು ಈ ಕೋಶ ಪೊರೆ ಅತಿ ಮ್ಯಾಗ್ನಿಫೈಡ್ ಇರತಕ್ಕಂಥದ್ದು ಅನ್ನುವಂಥ ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕ ಯಂತ್ರದೊಳಗೆ ನಾವು ನೋಡಿದಾಗ ಇದೊಂದು ಕಾಲ್ಪನಿಕ ಚಿತ್ರ ಕೋಶ ಪೊರೆದ್ದು ಈ ಕೋಶ ಪೊರೆಯು ಕೂಡ ಏನಾಗಿದೆ ಅಂತಂದ್ರೆ ಸೂಕ್ಷ್ಮ ಇರ್ತೈತಿ ಈ ಕೋಶ ನಾವು ನೋಡ್ತೇವೆ ಅಲ್ಲಲ್ಲಿ ಸೂಕ್ಷ್ಮ ರಂಧ್ರಗಳನ್ನು ಕಾಣ್ತೀವಿ ಈ ರಂಧ್ರಗಳು ಒಳಬರುವ ಮತ್ತು ಹೊರ ಹೋಗುವ ವಸ್ತುಗಳ ಚಲನೆಗೆ ಏನು ಮಾಡ್ತತಿ ಅನುವು ಮಾಡಿಕೊಡ್ತತಿ ಅಂದರೆ ಸ ಜೀವಕೋಶಕ್ಕೆ ಅಗತ್ಯವಾದ ವಸ್ತುಗಳನ್ನು ಒಳಗೆ ತೆಗೆದುಕೊಳ್ಳುವುದು ಬೇಡವಾದ ವಸ್ತುಗಳನ್ನು ಹೊರ ಹಾಕುವಂಥ ಕೆಲಸ ಮಾಡುವಂಥದ್ದು ಯಾವುದು ಕೋಶ ಪೊರೆ ಅಂದರೆ ಕೋಶ ಪೊರೆಯ ಮುಖ್ಯ ಕೆಲಸ ಜೀವಕೋಶಕ್ಕೆ ಆಕಾರ ನೀಡುವುದು ಆಮೇಲೆ ನೆಕ್ಸ್ಟ್ ಕೆಲಸ ಏನು ಅಂತಂತಂದರೆ ಪದಾರ್ಥಗಳ ವಿನಿಮಯ ಮಾಡಲಿಕ್ಕೆ ಅಂದರೆ ಏನು ಪದಾರ್ಥಗಳು ಇರ್ತವೆ ಆ ಪದಾರ್ಥಗಳನ್ನು ಜೀವಕೋಶದ ಒಳಗೆ ತೊಗೊಳಾಕ ಜೀವಕೋಶದ ಹೊರಗೆ ಕಳ್ಸಾಕ ಅದು ಏನು ಮಾಡುತ್ತೆ ಅಂತಂತಂದರೆ ಕಾರಣ ಆಗಿರ್ತೈತಿ ಇದು ಅದರ ಕಾರ್ಯ ಓಕೆ ಎಸ್ ಇನ್ನು ಸಸ್ಯಗಳ ಜೀವಕೋಶದಲ್ಲಿ ಕೋಶ ಪೊರೆಯ ಜೊತೆಗೆ ಮಂದವಾದ ಅಂದರೆ ದಪ್ಪದಾದ ಪದರ ಕಂಡು ಬರ್ತೈತಿ ಆ ಹೊರ ಪದರಕ್ಕೆ ನಾವು ಏನಂತ ಕರಿತೀವಿ ಕೋಶ ಭಿತ್ತಿ ಅಂತ ಕರಿತೀವಿ ಈ ಕೋಶ ಭಿತ್ತಿ ಏನಿದು ಅಂತಂತಂದ್ರೆ ಸಸ್ಯಗಳಿಗೆ ಒಂದು ಅನುಕೂಲಕರವಾಗಿರ್ತಕ್ಕಂಥದ್ದು ಆ ಕೋಶ ಭಿತ್ತಿ ಏನು ಮಾಡ್ತತಿ ಉಷ್ಣತೆಯಲ್ಲಿನ ಏರಿಳಿತ ವಾತಾವರಣದೊಳಗಿರುವಂಥ ಉಷ್ಣತೆಯಲ್ಲಿನ ಏರಿಳಿತ ಗಾಳಿಯ ಅಧಿಕ ವೇಗ ವಾತಾವರಣದಲ್ಲಿನ ತೇವಾಂಶ ಮುಂತಾದವುಗಳಿಂದ ಸಸ್ಯಗಳಿಗೆ ಏನು ಮಾಡ್ತತಿ ರಕ್ಷಣೆ ಕೊಡ್ತತಿ ಉಷ್ಣದ ಏರಿಳಿತ ಇರ್ಬೋದು ಗಾಳಿ ವೇಗ ಇರ್ಬೋದು ವಾತಾವರಣದಲ್ಲಿನ ತೇವಾಂಶ ಇರ್ಬೋದು ಇವುಗಳಿಂದ ಏನು ಮಾಡ್ತತಿ ಸಸ್ಯಗಳಿಗೆ ರಕ್ಷಣೆ ಒದಗಿಸ್ತತಿ ಹಾಗಾದರೆ ಅದು ಕೋಶ ಭಿತ್ತಿ ಹೇಗಿರುತ್ತೆ ಇದು ಸಸ್ಯ ಜೀವಕೋಶ ಇಲ್ಲಿ ಒಳಗೆ ಅದರ ಸಸ್ಯ ಜೀವಕೋಶದ ಏನು ರಚನೆ ಇದೆಯಲ್ಲ ಅದರ ಸುತ್ತಲೂ ಇರುವಂಥ ತೆಳುವಾದ ಪೊರೆಗೆ ನಾವು ಏನಂತ ಕರಿತೀವಿ ಕೋಶ ಪೊರೆ ಅಂತ ಕರಿತೀವಿ ಈ ಕೋಶ ಪೊರೆಯ ಹೊರಭಾಗದಲ್ಲಿ ದಪ್ಪನಾದ ಭಿತ್ತಿಯನ್ನು ನಾವು ಕಾಣ್ತೀವಿ ಇದಕ್ಕೆ ನಾವು ಏನಂತ ಕರಿತೀವಿ ಕೋಶ ಭಿತ್ತಿ ಅಂತ ಏನು ಮಾಡ್ತೀವಿ ಕರಿತೀವಿ ಒಂದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಈ ಕೋಶ ಭಿತ್ತಿ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುವುದಿಲ್ಲ ಅದ ಇದು ಸಸ್ಯ ಜೀವಕೋಶದ ಒಂದು ಪ್ರಮುಖ ಲಕ್ಷಣ ಓಕೆ ಎಸ್ ಇನ್ನು ಕೋಶ ದ್ರವ್ಯ ಅಥವಾ ಕೋಶ ದ್ರವ ಅಂತ ಕರಿತೀವಿ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ನಡುವರೆ ಕಂಡು ಬರತಕ್ಕಂಥ ಲೋಳೆಯಂಥ ಪದಾರ್ಥಕ್ಕೆ ನಾವು ಏನಂತ ಕರಿತೀವಿ ಕೋಶ ದ್ರವ್ಯ ಅಂತ ಕರಿತೀವಿ ಜೀವಕೋಶದ ಇತರ ಅನೇಕ ಘಟಕಗಳು ಅಂದರೆ ಆ ನಾ ಇಲೇ ಏನು ಹೇಳಿದ್ದೆ ನಾನು ಮೂರು ರಚನೆಗಳು ಮಾತ್ರ ಕಂಡು ಬರ್ತಾವ ಅಂತ ಹೇಳಿದೆ ಕೋಶ ಪೊರೆ ನ್ಯೂಕ್ಲಿಯಸ್ ಕೋಶ ದ್ರವ ಅಂತೇಳಿ ಆದ್ರೆ ಆ ಕೋಶದ್ರವದೊಳಗೆ ಇನ್ನೂ ಅನೇಕ ಚಿಕ್ಕ ಚಿಕ್ಕ ರಚನೆಗಳು ಕಂಡು ಆ ರಚನೆಗಳಿಗೆ ನಾವು ಏನಂತ ಕರಿತೀವಿ ಕಣದಂಗಗಳು ಅಂತ ಕರಿತೀವಿ ಆ ಕಣದಂಗಗಳು ಸಾಕಷ್ಟು ನಾವು ನೋಡ್ತೀವಿ ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಮೈಟೋಕಾಂಡ್ರಿಯಾ ಗಾಲ್ಗಿ ಸಂಕೀರ್ಣ ರೈಬೊಸೋಮ್ಗಳು ಪ್ಲಾಸ್ಟಿಡ್ಗಳು ರಸದಾನಿಗಳು ಸಾಕಷ್ಟು ಏನು ಬರ್ತಾವ ಈ ರಚನೆಗಳನ್ನು ಕಾಣ್ತೀವಿ ಅವುಗಳಿಗೆ ನಾವು ಏನಂತ ಕರಿತೀವಿ ಕಣದಂಗಗಳು ಅಂತ ಕರಿತೀವಿ ನೆನ್ಪಿಟ್ಕೊತೀರಾ ಓಕೆ ಇನ್ನು ಆ ಕೋಶ ದ್ರವ್ಯದೊಳಗೆ ಅಲ್ಲಲ್ಲಿ ಖಾಲಿ ಇರುವಂಥ ರಚನೆಗಳು ಕಂಡು ಬರ್ತಾವ ಆ ರಚನೆಗಳಿಗೆ ರಸದಾನಿಗಳು ಅಥವಾ ವ್ಯಾಕ್ಯೂಲ್ಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಖಾಲಿ ರಚನೆಗಳು ಇವು ಹೌದಾ ಸಸ್ಯ ಜೀವಕೋಶದಲ್ಲಿ ಒಂದೇ ದೊಡ್ಡದಾದ ರಸದಾನಿ ಕಂಡು ಬರ್ತೈತಿ ಆದರೆ ಪ್ರಾಣಿ ಜೀವಕೋಶದಲ್ಲಿ ಹಲವಾರು ಚಿಕ್ಕ ಚಿಕ್ಕ ರಸದಾನಿಗಳು ಕಂಡು ಬರ್ತಾವ ಇದೊಂದು ನೆನ್ಪಿಟ್ಕೋಬೇಕು ಸಸ್ಯ ಜೀವಕೋಶಕ್ಕೂ ಪ್ರಾಣಿ ಜೀವಕ್ಕೂ ವ್ಯತ್ಯಾಸ ಏನು ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುತ್ತೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುವುದಿಲ್ಲ ಇನ್ನು ರಸದಾನಿಯನ್ನು ಕೂಡ ಏನು ಮಾಡ್ತೈತಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶವನ್ನು ವಿಂಗಡಣೆ ಮಾಡ್ತೈತಿ ಸಸ್ಯ ಜೀವಕೋಶದಲ್ಲಿ ನೋಡ್ರಿ ಒಂದು ದೊಡ್ಡದಾದ ರಸದಾನಿಯನ್ನು ಕಾಣ್ತೀವಿ ಆಮೇಲೆ ಇದರೊಳಗೆ ಪ್ರಾಣಿ ಜೀವಕೋಶದಲ್ಲಿ ನೋಡ್ತೀವಿ ಚಿಕ್ಕ ಚಿಕ್ಕ ರಸದಾನಿಗಳನ್ನು ನಾವು ನೋಡ್ತೀವಿ ರಸದಾನಿಗಳು ಅಂದರೆ ನೀರು ಮತ್ತು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡುವಂಥದ್ದು ನಿಮಗೊಂದು ಪ್ರಶ್ನೆ ಬರ್ಬೋದು ಏನು ಸಸ್ಯದಲ್ಲಿ ಯಾಕೆ ದೊಡ್ಡ ರಸದಾನಿ ಐತಿ ಹೇಳ್ಬೋದಲ್ಲ ಯಾಕಂತೇಳಿ ಸಸ್ಯಗಳು ಆಹಾರವನ್ನು ತಯಾರಿಸುವುದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸುವುದರಿಂದ ಆ ಆಹಾರ ಸಂಗ್ರಹಿಸಲಿಕ್ಕೆ ಸ್ಥಳ ಬೇಕಲ್ಲ ಜೀವಕೋಶದೊಳಗೆ ಆ ಸ್ಥಳಕ್ಕಾಗಿಯೇ ದೊಡ್ಡದಾಗಿರ್ತಕ್ಕಂಥ ರಸದಾನಿಯನ್ನು ಹೊಂದಿರ್ತವೆ ಪ್ರಾಣಿಗಳಲ್ಲಿ ಆಹಾರ ಸೇವನೆ ಮಾಡಿರ್ತವ ಆ ಸೇವನೆ ಮಾಡಿರ್ತಕ್ಕಂಥ ಆಹಾರ ಪದಾರ್ಥ ವಿವಿಧ ಜೀವಕೋಶಗಳಿಗೆ ಹಂಚಿ ಹೋಗಿರ್ತೈತಿ ಹಾಗಾಗಿ ಅವುಗಳಿಗೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ರಸದಾನಿಗಳು ಇದ್ದರೆ ಸಾಕು ಓಕೆ ಎಸ್ ಹೀಗೆ ರಸದಾನಿಗಳ ಮೇಲೆ ನಾವು ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳನ್ನು ಬೇರ್ಪಡಿಸ್ತೀವಿ ಓಕೆ ಎಸ್ ಏನು ಎಲೆ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಬಣ್ಣ ಬಣ್ಣದ ಅನೇಕ ಸಣ್ಣ ರಚನೆಗಳನ್ನು ನೋಡ್ತೀವಿ ಅಂದ್ರೆ ಸಸ್ಯ ಜೀವಕೋಶ ಸಸ್ಯದ ಎಲೆಗಳಲ್ಲಿ ನಾವು ಏನು ನೋಡ್ತೀವಿ ಆ ಜೀವಕೋಶ ತಗೊಂಡು ನೋಡಿದ್ದೀವಿ ಅಂತಂದ್ರೆ ಈ ಕು ಜೀವಕೋಶ ಇದು ಆ ಜೀವಕೋಶದಲ್ಲಿ ಬಣ್ಣ ಬಣ್ಣದ ಚಿಕ್ಕ ಚಿಕ್ಕ ರಚನೆಗಳನ್ನು ಕಾಣ್ತೀವಿ ಅವುಗಳಿಗೆ ನಾವು ಏನಂತ ಕರಿತೀವಿ ಪ್ಲಾಸ್ಟಿಡ್ಗಳು ಅಂತ ಕರಿತೀವಿ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ನಾನು ತೋರಿಸಿರ್ತಕ್ಕಂಥದ್ದು ಏನಿದು ಹಸಿರು ಬಣ್ಣದ ಹಸಿರು ಬಣ್ಣದ ರಚನೆಗಳನ್ನು ನಾವು ಕಾಣ್ತೀವಿ ಆ ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳನ್ನು ನಾವು ಏನಂತ ಕರಿತೀವಿ ಕ್ಲೋರೋಪ್ಲಾಸ್ಟ್ಗಳು ಅಂತ ಕರಿತೀವಿ ಆದರೆ ಸಸ್ಯಗಳ ಎಲೆಗಳು ಕೆಲವೊಂದಿಷ್ಟು ಹಳದಿ ಬಣ್ಣ ಕೆಂಪು ಬಣ್ಣ ಇರುವಂಥದ್ದನ್ನು ನೀವು ಕಾಣ್ತೀವಿ ಅದರಲ್ಲಿ ಬೇರೆ ಬಣ್ಣದ ಕ್ರೋಮೋಪ್ಲಾಸ್ಟ್ಗಳು ಬೇರೆ ಬಣ್ಣದ ಪ್ಲಾಸ್ಟಿಡ್ಗಳನ್ನು ನಾವು ಅಲ್ಲಿ ಏನು ಮಾಡ್ತೀವಿ ಕಾಣ್ತೀವಿ ಸಾಮಾನ್ಯವಾಗಿ ಎಲ್ಲ ಎಲೆಗಳು ಹಸಿರಾಗಿರಲಿಕ್ಕೆ ಕಾರಣ ಏನು ಅಂತಂತಂದರೆ ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳು ಅಂದರೆ ಕ್ಲೋರೋಪ್ಲಾಸ್ಟ್ಗಳನ್ನು ಅವು ಏನು ಮಾಡಿರ್ತಾವ ಹೊಂದಿರ್ತವೆ ಹಾಗಾದರೆ ಈ ಕ್ಲೋರೋಪ್ಲಾಸ್ಟ್ಗಳ ಕೆಲಸ ಏನು ಇವು ಎಲೆಗಳಲ್ಲಿಗೆ ಹಸಿರು ಬಣ್ಣವನ್ನು ಕೊಡ್ತಾವ ಜೊತೆಗೆ ಈ ಕ್ಲೋರೋಪ್ಲಾಸ್ಟ್ಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಕ್ರಿಯೆಗೆ ನಾವು ಏನಂತ ಕರಿತೀವಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಜರುಗಬೇಕಾಯಿತು ಅಂತಂದರೆ ಎಲ್ಲೇ ಅದು ಈ ಕ್ಲೋರೋಪ್ಲಾಸ್ಟ್ಗಳಲ್ಲಿ ನೆನಪುಡಿತೈತಿ ಓಕೆ ಈ ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತಾವ ಯಾಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಜರುಗತೈತಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವ ಹಾಗಾದ್ರೆ ಇವು ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರ್ತಾವ ಇಲ್ಲ ಯಾಕಿಲ್ಲ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದಿಲ್ಲ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ ಹಾಗಾಗಿ ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳನ್ನು ಅಗತ್ಯತೆ ಇಲ್ಲ ಓಕೆ ಎಸ್ ಇದೊಂದು ನೆನ್ಪಿಟ್ಕೋಬೇಕು ಇನ್ನು ನೆಕ್ಸ್ಟ್ ಕೋಶ ಕೇಂದ್ರ ಆ ಜೀವಕೋಶಗಳ ನಡಬಾರ ಚಿಕ್ಕಿ ಕರಿ ಚಿಕ್ಕಿ ದಪ್ಪನಾದ ರಚನೆಯನ್ನು ನಾವು ಹೇಳಿದಲ್ಲ ಅದು ಏನು ಅಂತಂದರೆ ಕೋಶ ಕೇಂದ್ರ ಅಂತ ಕರಿತೀವಿ ಇದು ಜೀವಕೋಶದ ಬಹುಮುಖ್ಯವಾದ ಘಟಕ ಯಾಕಂತಂದ್ರೆ ಇದು ಸಾಮಾನ್ಯವಾಗಿ ಗೋಳಾಕಾರದಲ್ಲಿ ಇದ್ದು ಜೀವಕೋಶದ ಮಧ್ಯಭಾಗದಲ್ಲಿ ಇರ್ತೈತಿ ನೋಡ್ಬೋದು ಇದು ಜೀವಕೋಶ ಈ ಜೀವಕೋಶ ಮಧ್ಯಭಾಗದಲ್ಲಿ ದಪ್ಪನೆಯ ಗಾಢ ಬಣ್ಣದ ಏನು ಗುಂಡ ಗೋಲಾಕಾರದ ರಚನೆ ಕಾಣ್ತೈತಲ್ಲ ಇದನ್ನು ನಾವು ಏನಂತ ಕರಿತೀವಿ ಕೋಶ ಕೇಂದ್ರ ಅಂತ ಕರಿತೀವಿ ಇನ್ನೂ ಒಂದು ಗಮನಿಸಬಹುದು ನೀವು ಇಲ್ಲಿ ಈ ಕೋಶ ಕೇಂದ್ರದೊಳಗೆ ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಗಾಢವಾದ ರಚನೆಯನ್ನು ನೀವು ನೋಡ್ತಿರಲ್ಲ ಇದನ್ನ ಕೋಶ ಕೇಂದ್ರ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ ಕೋಶ ಕೇಂದ್ರಕ್ಕೆ ನ್ಯೂಕ್ಲಿಯಸ್ ಅಂತ ಕರಿತೀವಿ ಇಲ್ಲಿ ಅತಿ ಚಿಕ್ಕದಾಗಿರುವಂಥದ್ದು ಕಿರುಬೀಜ ಕೋಶ ಕಿರುಕೋಶ ಕೇಂದ್ರ ಅಂತ ಕರಿತೀವಿ ಅಥವಾ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ ಓಕೆ ಇದನ್ನು ನೀವು ಗಮನಿಸಬಹುದು ಇನ್ನು ಈ ಕೋಶ ಕೇಂದ್ರ ಪೊರೆಯು ಕೋಶ ಕೇಂದ್ರವನ್ನು ಕೋಶ ದ್ರವದಿಂದ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ಸನ್ನು ಮತ್ತು ಕೋಶ ದ್ರವವನ್ನು ಪ್ರತ್ಯೇಕಿಸುವಂಥ ಕೆಲಸ ಯಾವ್ದು ಮಾಡ್ತೈತಿ ಈ ನ್ಯೂಕ್ಲಿಯಸನ್ನು ಪೊರೆ ಮಾಡ್ತೈತಿ ಈ ನ್ಯೂಕ್ಲಿಯಸ್ನ ಪೊರೆ ಕೂಡ ಏನಾಗೈತಿ ಸೂಕ್ಷ್ಮ ರಂಧ್ರಗಳಿಂದ ಇಲ್ಲಿ ಗಮನಿಸ್ಬೋದು ಇಲ್ಲೇ 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 ನೀವು ಗಮನಿಸ್ಬೋದು ಇದು ಕೂಡ ಸೂಕ್ಷ್ಮ ರಂಧ್ರಗಳಿಂದ ಮಾಡಲ್ಪಟ್ಟೈತಿ ಅರ್ಥ ನ್ಯೂಕ್ಲಿಯಸ್ನ ಒಳಗು ಕೋಶ ದ್ರವ್ಯಕ್ಕೂ ಪದಾರ್ಥಗಳ ವಿನಿಮಯಕ್ಕೆ ಇದು ಏನು ಮಾಡತ್ತೆ ಅನುವು ಮಾಡಿಕೊಡ್ತೈತಿ ಓಕೆ ಇದಿಷ್ಟು ನ್ಯೂಕ್ಲಿಯಸ್ನ ರಚನೆ ಇನ್ನು ಈ ನ್ಯೂಕ್ಲಿಯಸ್ನ ಉನ್ನತ ಸಾಮರ್ಥ್ಯದ ಮಸೂರದೊಳ ಇದೊಳಗೆ ದರ್ಶಕದೊಳಗೆ ಸೂಕ್ಷ್ಮ ದರ್ಶಕದೊಳಗೆ ನಾವು ನೋಡಿದ್ದೀವಿ ಅಂತಂತಂದ್ರೆ ಕೋಶ ಕೇಂದ್ರದೊಳಗೆ ಆಗಲಿ ತೋರಿಸಿದಳ ಇನ್ನೂ ಚಿಕ್ಕದಾಗಿರ್ತಕ್ಕಂಥ ರಚನೆಯನ್ನು ನಾವು ನೋಡ್ತೀವಿ ಅದಕ್ಕೆ ಕಿರುಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ ಇನ್ನು ಈ ಕೋಶ ಕೇಂದ್ರವು ದಾರದಂಥ ರಚನೆಗಳನ್ನು ಹೊಂದಿರ್ತೈತಿ ಅವಕ್ಕೆ ನಾವು ಏನಂತ ಕರಿತೀವಿ ವರ್ಣತಂತುಗಳು ಅಂತ ಕರಿತೀವಿ ಈ ವರ್ಣತಂತುಗಳನ್ನು ನಾವು ಕೋಶ ವಿಭಜನೆಯ ಸಂದರ್ಭದಲ್ಲಿ ಮಾತ್ರ ಗಮನಿಸ್ತೀವಿ ಈ ನ್ಯೂಕ್ಲಿಯಸ್ ನೋಡ್ಬೋದು ಇಲ್ಲಿ ದಾರದಂಥ ಎಳೆಗಳ ರಚನೆ ನೋಡ್ತೀವಿ ಇವಾಗ ಕ್ರೊಮೊಸೋಮ್ಗಳು ಅಂತ ಕರಿತೀವಿ ಈ ಕ್ರೋಮೊಸೋಮ್ಗಳ ಎಳೆ ಎಳೆಯಾಗಿ ಮಾಡಿದೀವಿ ಅಂದರೆ ಕ್ರೊಮ್ಯಾಟಿನ್ ಎಳೆಗಳು ಅಂತ ಕರಿತೀವಿ ಇವೆ ಮುಂದೆ ನೋಡಿದಾಗ ಇದು ಡಿ ಎನ್ ಎ ಅಲುವಿನಿಂದ ಮಾಡಲ್ಪಟ್ಟಿದ್ದು ಅಂತ ನಮಗೆ ಗೊತ್ತಾಗ್ತತಿ ಹಾಗಾಗಿ ವರ್ಣತಂತುಗಳು ಡಿ ಎನ್ ಎ ಅಣುವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಡಿ ಎನ್ ಎ ಅಂದರೆ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಮ್ಲ ಹಂಗಂದ್ರೆ ಏನು ಅನ್ನುವಂಥದ್ದನ್ನು ಉನ್ನತ ತರಗತಿ ಒಳಗೆ ನಾವು ಏನು ಮಾಡ್ತೀವಿ ಅಭ್ಯಾಸ ಮಾಡ್ತೀವಿ ಈ ಡಿ ಎನ್ ಎನ ಒಂದು ತುಣುಕನ್ನು ನಾವು ಏನಾದ್ರು ಕರಿತೀವಿ ಜೀನ್ ಅಂತ ಕರಿತೀವಿ ಗುಣಾನು ಅಂತ ಕರಿತೀವಿ ಹೌದಾ ಓಕೆ ಇನ್ನು ಜೀವಕೋಶ ವಿಭಜನೆಗೊಳ್ಳುವಾಗ ಮಾತ್ರ ಆಗಲೇ ಹೇಳಿದೆ ವಿಭಜನೆಗೊಳ್ಳುವಾಗ ಮಾತ್ರ ವರ್ಣತಂತುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಮೇಲೆ ಇವುಗಳು ವಂಶವಾಹಿನಿಗಳನ್ನು ಜೀನ್ ಅನ್ನುವಂಥ ಪದ ಬಳಸಿದ್ ಗೊತ್ತಾ ಡಿ ಎನ್ ಎನ ಒಂದು ತುಣಕವನ್ನು ಜೀನ್ ಅಥವಾ ವಂಶವಾಹಿಗಳನ್ನು ಹೊಂದಿರ್ತಾವ ಇವು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳ ಅನುವಂಶತೆಗೆ ಏನು ಮಾಡ್ತವೆ ಸಹಾಯ ಮಾಡ್ತವೆ ಅಂದ್ರೆ ಒಬ್ಬ ಗುಣಾಣುಗಳು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗಲಿಕ್ಕೆ ಇವು ಸಹಾಯಕ ಆಗಿರ್ತವೆ ಓಕೆ ಎಸ್ ಇನ್ನು ಒಂದು ಮಾದರಿ ಸಸ್ಯ ಕೋಶ ಯಾವ ರೀತಿ ಇರ್ತೈತಿ ಅನ್ನುವಂಥದ್ದನ್ನು ನೀವು ಇಲ್ಲೇ ಗಮನಿಸಬಹುದು ಈ ಚಿತ್ರಗಳನ್ನು ರೂಢಿಸಬೇಕು ಏನು ಕೋಶ ಭಿತ್ತಿ ಇರುತ್ತೆ ಕೋಶ ಪೊರೆ ಇರುತ್ತೆ ದೊಡ್ಡದಾದ ರಸದಾನಿ ಇರುತ್ತೆ ನ್ಯೂಕ್ಲಿಯಸ್ ಇರುತ್ತೆ ಮತ್ತು ಕ್ಲೋರೋಪ್ಲಾಸ್ಟ್ಗಳು ಇರ್ತಾವೆ ಗಾಲ್ಗಿ ಸಂಕೀರ್ಣ ಮೈಟೋಕಾಂಡ್ರಿಯಾ ಮತ್ತು ನ್ಯೂಕ್ಲಿಯಸ್ ಕೊಡೋ ಎಂಡೋಪ್ಲಾಸ್ಮಿ ಕೆರಿಟಿಕ್ಯುಲಮ್ ಈ ರಚನೆಗಳನ್ನು ನಾವು ಏನು ಮಾಡ್ತೀವಿ ಇವುಗಳಲ್ಲಿ ಕಾಣ್ತೀವಿ ಇವುಗಳನ್ನು ರಚನೆಯನ್ನು ನೀವು ಚಿತ್ರಿಸಲಿಕ್ಕೆ ರೂಢಿ ಮಾಡ್ಕೋಬೇಕು ಅದೇ ರೀತಿ ಪ್ರಾಣಿ ಮಾದರಿ ಪ್ರಾಣಿ ಜೀವಕೋಶ ಯಾವ ರೀತಿ ಇರುತ್ತೆ ಇದಕ್ಕೆ ಕೋಶ ಭಿತ್ತಿ ಇರುವುದಿಲ್ಲ ಹೌದಾ ಕೇವಲ ಕೋಶ ಪೊರೆಯಿಂದ ಆವೃತವಾಗಿರ್ತೈತಿ ಇದರಲ್ಲಿ ನ್ಯೂಕ್ಲಿಯಸ್ ಮಧ್ಯಭಾಗದೊಳಗೆ ಇರುತ್ತೆ ಸಸ್ಯ ಜೀವಕೋಶದಲ್ಲಿ ಭಾಗದಲ್ಲಿ ಇರುತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ರಸದಾನಿಗಳನ್ನು ನೋಡ್ತೀವಿ ಮೈಟೋಕಾಂಡ್ರಿಯಾ ಗಾಲ್ಗಿ ಸಂಕೀರ್ಣ ಎಂಡೋಪ್ಲಾಸ್ಮಿಕ್ ಎಟಿಕ್ಯುಲಮ್ ಇವುಗಳನ್ನೆಲ್ಲವನ್ನು ಇದರಲ್ಲಿ ಕಾಣ್ತೀವಿ ಓಕೆ ಈ ಪ್ರಾಣಿ ಜೀವಕೋಶದ ಚಿತ್ರವನ್ನು ಬಿಡಿಸುವಂಥದ್ದನ್ನು ನೀವು ರೂಢಿಸ್ಕೊಳ್ಬೇಕು ಓಕೆ ಎಸ್ ಇನ್ನು ಕೊನೆಯದಾಗಿ ನಾವು ನೋಡ್ತಕ್ಕಂಥದ್ದು ಏನು ಅಂತಂದರೆ ಸಸ್ಯ ಹಾಗೂ ಪ್ರಾಣಿಗಳ ಜೀವಕೋಶಗಳಲ್ಲಿನ ಪ್ರಮುಖ ವ್ಯತ್ಯಾಸಗಳೇನು ಅನ್ನುವಂಥದ್ದನ್ನು ಸಾಕಷ್ಟು ವ್ಯತ್ಯಾಸಗಳವಾದವ ನಿಮ್ಮ ಹಂತಕ್ಕೆ ನಾವು ಏನು ಅಂತಂತಂದರೆ ಈ ಕನಿಷ್ಠ ಮೂರು ವ್ಯತ್ಯಾಸಗಳನ್ನು ನಾವು ಏನು ಮಾಡಬೇಕು ಹೇಳಬೇಕು ಈಗ ಚರ್ಚೆ ಮಾಡಿರ್ತಕ್ಕಂಥ ನೀವು ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುತ್ತದೆ ಪ್ರಾಣಿ ಜೀವಕೋಶದಲ್ಲಿ ಆ ಕೋಶ ಭಿತ್ತಿ ಇರುವುದಿಲ್ಲ ಹೌದಾ ನೆನ್ಪಟ್ಕೋಬೇಕು ಇನ್ನು ಸಸ್ಯ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತದೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರುವಂಥದ್ದು ಕ್ಲೋರೋಪ್ಲಾಸ್ಟ್ ಇರುತ್ತದೆ ಆದರೆ ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇರುವುದಿಲ್ಲ ಇನ್ನು ರಸದಾನಿ ನೋಡಿದ್ದೀವಲ್ಲ ಹೌದಾ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾದ ಒಂದೇ ಒಂದು ರಸದಾನಿ ಇರುತ್ತದೆ ಆದರೆ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾದ ತಾತ್ಕಾಲಿಕವಾಗಿರ್ತಕ್ಕಂಥ ಅನೇಕ ರಸದಾನಿಗಳನ್ನು ನಾವು ಕಾಣ್ತೀವಿ ಕೆಲವು ಜೀವಕೋಶಗಳಲ್ಲಿ ರಸದಾನಿ ಇಲ್ಲದೇನೂ ಇರಬಹುದು ಪ್ರಾಣಿ ಜೀವಕೋಶಗಳಲ್ಲಿ ಓಕೆ ಇಷ್ಟು ಇದೇನಿದು ಅಂತಂದರೆ ಸಸ್ಯ ಜೀವಕೋಶ ಹಾಗೂ ಪ್ರಾಣಿ ಜೀವಕೋಶಕ್ಕೆ ಸಂಬಂಧಪಟ್ಟಂಥದ್ದು ಓಕೆ ಎಸ್ ಇಷ್ಟು ಇದೇನಿದು ಅಂತಂತಂದರೆ ಸಸ್ಯ ಜೀವಕೋ ಜೀವಕೋಶಗಳ ರಚನೆ ಮತ್ತು ಕಾರ್ಯದ ಕುರಿತಾಗಿ ನಾವು ಏನು ಮಾಡಿದ್ದೀವಿ ಅಭ್ಯಾಸ ಮಾಡಿದ್ವಿ ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಪಾಠದ ಕೊನೆಗೆ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಒಂದು ಸಲ ಗಮನಿಸಿ ಅವುಗಳಿಗೆ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಿರಿ ನಿಮಗೇನಾದರೂ ಸಮಸ್ಯೆ ಬಂದರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವಕ್ಕೆ ಪರಿಹಾರ ಕಂಡುಕೊಡ್ರಿ ಓಕೆ ಧನ್ಯವಾದಗಳು